ವಾಯ್ಸ್ ಆಫ್ ಪುತ್ತೂರು ನಡೆಯುತ್ತಿರುವ ಎಲ್ಲ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಾವಿವತ್ತು ಪುತ್ತೂರಲ್ಲಿ ನಡೆಯುತ್ತಿರುವ ಒಂದು ವಿಶೇಷ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಹೆಸರು ಗೋಲೋಕೋತ್ಸವ ಅಂತ. ಇಲ್ಲಿ ಹಲವಾರು ಭಾರತೀಯ ಗೋತಳಿಗಳ ಒಂದು ಪ್ರದರ್ಶನ ಇದೆ, ಅದಲ್ಲದೆ ಗೋವಿನ ಉತ್ಪನ್ನಗಳ ಒಂದು ಮಾರಾಟ ಹಾಗೂ ಪ್ರದರ್ಶನ ಕೂಡ ಇದೆ. ನಾವಿವಾಗ ಗೋಸ್ವರ್ಗ ರಾಮಚಂದ್ರಾಪುರ ಮಠದ ನೇತೃತ್ವದಲ್ಲಿ ನಡೆಯುವ ಗೋಸ್ವರ್ಗದ ಒಂದು ಅಲೆಮನೆಯ ಒಂದು ಕೇಂದ್ರ ಇದೆ ಇಲ್ಲಿ. ಆ ಅಲೆಮನೆ ಕೇಂದ್ರದಲ್ಲಿದ್ದೇವೆ. ನಮ್ಮ ಜೊತೆ ಗೋಸ್ವರ್ಗದ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿರುವ ಆದರ್ಶ್ ಭಟ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಆದರ್ಶ್ ಭಟ್. ನಮಸ್ಕಾರ. ಈಗ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆಲೆಮನೆ ಅಂತ ಒಂದು ಕಾನ್ಸೆಪ್ಟ್ ಮಾಡಿ, ಬೆಲ್ಲದ ತಯಾರಿ, ಇದರ ಬಗ್ಗೆ ಹೇಳೋದಾದ್ರೆ ಇದು ಈಗ ಏನಾಗಿದೆ ಅಂದರೆ, ಈ ಸಾಂಪ್ರದಾಯಿಕ ಆಲೆಮನೆ ಅನ್ನುವಂಥದ್ದು ಕಣ್ಮರೆಯಾಗ್ತಾ ಇದೆ. ನೀವು ಮಿಷನ್ನಲ್ಲಿ ಕಬ್ಬಿನ ಹಾಲನ್ನು ತೆಗೆದು ಮಾಡುವಂಥದ್ದು ನಿಮಗೆ ಎಲ್ಲ ಹೋದರೂ ಸಿಗ್ತದೆ. ಆದರೆ ನಮ್ಮಲ್ಲಿ ವಿಶೇಷತೆ ಏನು ಅಂದರೆ, ಇಲ್ಲಿ ನಂದಿಗಳನ್ನು, ಅಂದರೆ ಹೋರಿ ಏನು ಹೇಳ್ತೀರಿ, ಹೋರಿ ಎತ್ತಿಗಳು, ಅದನ್ನು ಮತ್ತು ಕೋಣವನ್ನು ಗಾಣಕ್ಕೆ ಕಟ್ಟಿ ತಿರುಗಿಸಿ ಅದರಲ್ಲಿ ಹಾಲು ತೆಗೆಯುವಂಥ ಒಂದು ಪ್ರಾತ್ಯಕ್ಷಿಕೆ ಇದೆ. ಆ ಹಾಲನ್ನು ತೆಗೆದಾದಮೇಲೆ ಮತ್ತೆ ಅದರ ಬೆಲ್ಲ ಮಾಡುವ ಇದು ಎಷ್ಟೋ ಜನರಿಗೆ ಹೇಗೆ ಮಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಪ್ರದರ್ಶನ ರೂಪವಾಗಿ ಅಂದರೆ ಪ್ರಾತ್ಯಕ್ಷಿಕ ರೂಪದಲ್ಲಿ ಆ ಹಾಲನ್ನು ಕಾಯಿಸಿ ಬೆಲ್ಲ ಮಾಡುವಂಥ ವ್ಯವಸ್ಥೆ, ಜೊತೆಗೆ ಮಾರಾಟ, ಇದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವು ಹೊರಗಡೆ ಹೋಗಿ ಮಾಡಿರುವಂಥದ್ದು ಎಲ್ಲೂ ಇಲ್ಲ. ನಮ್ಮ ಗೋಸ್ವರ್ಗದಲ್ಲಿ ಪ್ರತಿ ವರ್ಷ 4 ದಿವಸದ ಕಾರ್ಯಕ್ರಮವನ್ನು ಮಾಡ್ತೇವೆ, ಗೋಸ್ವರ್ಗ ಗೋವಿಗಾಗಿ ಆಲೆಮನೆ ಅಂತ. ಆ ಕಾರ್ಯಕ್ರಮದಲ್ಲಿ ಮಾತ್ರ ಮಾಡ್ತಾ ಇದ್ದಿದ್ದು, ಈ ಸಲ ಇಲ್ಲಿಯ ದೇವಸ್ಥಾನ ಸಮಿತಿ ಮತ್ತು ಈ ಏನು ಉತ್ಸವ ಮಾಡ್ತಾ ಇದ್ದಾರೆ ಇವರ ಸಮಿತಿಯ ಕೋರಿಕೆಯ ಮೇಲೆ ನಾವು ಬಂದು ಇಲ್ಲಿ ಮಾಡುವಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೇವೆ. ಯಾಕೆಂದರೆ ಈ ಕೋಣಗಳನ್ನು ತರಬೇಕು, ಅಲ್ಲಿಂದ ಎತ್ತುಗಳನ್ನು ತರಬೇಕು, ಮತ್ತು ಅದಕ್ಕೆ ಬೇಕಾದಂಥ ಸಾಮಾನು ಏನೇನು ಇದೆಯೋ ಅದೆಲ್ಲದನ್ನು ತಂದು ಇಲ್ಲಿ ಮಾಡಬೇಕಾಗ್ತದೆ. ತುಂಬ ಕಷ್ಟದಾಯಕವೂ ಹೌದು, ಖರ್ಚುದಾಯಕವೂ ಹೌದು. ಆದರೂ ಒಂದು ಜನರಿಗೆ ಇದರ ಮಾಹಿತಿ ಸಿಗಲಿ, ಇದರಿಂದ ಏನೋ ಒಂದು ಈ ಗೋತಳಿಗಳ ಬೆಳವಣಿಗೆಗೆ ಉಳಿಸ್ಲಿಕ್ಕೆ ಇದೊಂದು ಸಹಕಾರಿಯಾಗ್ಬೋದು ಅನ್ನೋಂಥ ಒಂದು ಉದ್ದೇಶದಿಂದ ಇದೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೇವೆ. ಮತ್ತು ಜನರಿಗೆ ಅದೇ ಒಂದು ಮಾಹಿತಿ ಸಿಗಬೇಕಲ್ಲ. ಇವತ್ತು ನೀವು ದಾರಿ ಬದಿಯಲ್ಲಿ ಎಷ್ಟೋ ಕಾಣ್ತದೆ, ಈ ಕಬ್ಬನ್ನು ಗಾಣ ಮಿಷನ್ನಲ್ಲಿ ಅರೆದು ಹಾಲು ಮಾಡಿ ಕೊಡ್ತಾರೆ. ಆದರೆ ಇದು ಆ ರೀತಿಯಾಗಿ ಅಲ್ಲ, ಕೋಣ ಮತ್ತು ಎತ್ತನ್ನು ಕಟ್ಟಿ ತಿರುಗಿಸಿ ಅದೇ ಗಾಣದಲ್ಲಿ ಹಾಲನ್ನು ತೆಗೆದು ಕೊಡುವಂಥ ವ್ಯವಸ್ಥೆ ನಮ್ಮದು. ಈಗ ಮಿಷನ್ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಏನಿದೆ, ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ, ಯಾವ ಥರ ವ್ಯತ್ಯಾಸ ಇದೆ ನಿಮಗೆ? ನಿಜವಾಗಿ ಹಾಲಿನ ರುಚಿ ಸಿಗಬೇಕು ಅಂದರೆ ಇದೇ ಗಾಣದಲ್ಲೇ ತಿರುಗಿಸ್ಬೇಕು. ಯಾಕೆ ಅಂದರೆ ಅದು ಗಾಣದ ಮಧ್ಯದ ಏನು ಆ ಕಡೆ ಈ ಕಡೆ ಗ್ಯಾಪ್ ಇರ್ತದೆ, ಅದು ತುಂಬ ಕಡಿಮೆ ಇರ್ತದೆ. ಇದರಲ್ಲಿ ನೀವು ಅದೇ ಮಿಷನ್ ಗಾಣದಲ್ಲಿ ಹಾಗಲ್ಲ, ಬರೀ ಕಬ್ಬನ್ನು ಕೊಡ್ತೀರಿ ಹಿಂಡ್ತದೆ, ಆದರೆ ಇದರಲ್ಲಿ ಸಂಪೂರ್ಣ ಸಾರ ಬರ್ತದೆ, ಕಬ್ಬಿನ ಸಾರ ಇದರಲ್ಲಿ ಅರೆದು ಬರ್ತದೆ. ಮತ್ತು ಆ ಗೋವು ಏನು ತಿರುಗ್ತದಲ್ಲ, ಆ ಗೋವಿನ ತಿರುಗುವ ಇದರಲ್ಲೇ ಗೋ ಇದೆ. ನೀವು ಸಹಜವಾಗಿ ನಮ್ಮ ಶಾಸ್ತ್ರ ಪುರಾಣಗಳಲ್ಲೂ ಇದೆ, ಸೈಂಟಿಫಿಕ್ ಆಗೂ ಕೂಡ ಒಪ್ಪಿದ್ದಾರೆ, ಗೋವುಗಳಿಂದಾಗಿ ಆ ವಾತಾವರಣ ಶುದ್ಧಿ ಆಗ್ತದೆ ಅಂತ. ಅಥವಾ ಗೋವುಗಳ ಮೈ ತಡುವುದು ಅಥವಾ ಗೋವುಗಳ ಸಂಪರ್ಕಕ್ಕೆ ಬಂದರೆ ನಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ. ಹಾಗಾಗಿ ಆ ಗೋವುಗಳ ಪರಿಣಾಮದಿಂದಾಗಿ ನಮಗೆ ನಾವು ಕುಡಿಯುವಂಥ ಹಾಲು ಕೂಡ ಅಮೃತ ಆಗ್ತದೆ. ಹಾಗಾಗಿ ಗೋವುಗಳ ಇದರಿಂದಲೇ ಯಂತ್ರವನ್ನು ತಿರುಗಿಸುವಂಥ ವ್ಯವಸ್ಥೆ ಇರುವಂಥದ್ದು. ಈಗ ಇಲ್ಲಿ ಬೆಲ್ಲ ತಯಾರಿಕಾ ಇದರ ಬಗ್ಗೆ ಹೇಳೋದಾದರೆ, ಅದರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳೋದಾದ್ರೆ, ಫಸ್ಟಿಗೆ ಈಗ ನೀವು ಗಾಣದಲ್ಲಿ ಹಾಲು ತೆಗಿತೀರಿ, ಆಮೇಲೆ ಏನು ಮಾಡೋದು? ಹಾಂ, ಈಗ ನಿಮಗೆ ಅಚ್ಚು ಬೆಲ್ಲ ಅಥವಾ ಬೇರೆ ಇದನ್ನೆಲ್ಲ ನೀವು ನೋಡ್ಬೋದು, ಅದರಲ್ಲಿ ಬೇರೆ ಬೇರೆ ಏನೋ ವಸ್ತುವನ್ನು ಆ್ಯಡ್ ಮಾಡಿ ಒಂದು ಹಂತಕ್ಕೆ ತಂದು ಆ ಥರ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಹಾಗೇನಿಲ್ಲ, ನೀವು ಏನು ಕಬ್ಬಿನ ಹಾಲು ಬರ್ತದೆ ಅದನ್ನು ಕೊಪ್ಪರಿಗೆ ಅಂತ ಇರ್ತದೆ, ದೊಡ್ಡ ಒಲೆಯನ್ನು ಮಾಡಿ ಕೊಪ್ಪರಿಗೆಯನ್ನು ಕೂರಿಸ್ತೇವೆ, ಅದರಲ್ಲಿ ಹಾಲನ್ನು ಹಾಕಿ ಕುದಿಸ್ತಾ ಹೋಗ್ಬೇಕು. ತುಂಬ ಸಮಯ ಬೇಕು ಅದಕ್ಕೆ. ಹೆಚ್ಚು ಕಡಿಮೆ ನಾವೊಂದು ರಾತ್ರಿ ಹಾಲನ್ನು ಹಾಕಿ ಕುದಿಸ್ಲಿಕ್ಕಿಟ್ಟರೆ ಬೆಳಗಾಗುವಾಗ ಅದು ಪಾಕ ಬಂದು ಬೆಲ್ಲದ ಸ್ವರೂಪಕ್ಕೆ ಬರ್ತದೆ. ಅದರಲ್ಲೂ 2-3 ವೆರೈಟಿಗಳಿದೆ, ಒಂದು ಜೋನಿ ಬೆಲ್ಲ, ಇನ್ನೊಂದು ರವೆ ಬೆಲ್ಲ ಅಂತ. ಅದು ಎರಡು ರೀತಿಯಲ್ಲೂ ಮಾಡ್ಬೋದು. ನಿಜವಾಗಿ ಅಂದರೆ ಬೇರೆ ಗ್ಯಾಸು ಅಥವಾ ಇನ್ನಿತರ ಯಾವುದೇ ಉರಿಯಲ್ಲಿ ಅದು ಸರಿಯಾದ ರೀತಿಯಲ್ಲಿ ಪಾಕ ಬರೋದಿಲ್ಲ. ಅದಕ್ಕೆ ಕಟ್ಟಿಗೆಯನ್ನು ಸುಟ್ಟು ಏನು ಸಹಜವಾಗಿ ಮೊದಲಿಂದ ಪಾರಂಪರಿಕ ಇದೇನಿದೆ ಅದೇ ಇದರಲ್ಲೇ ಉರಿ ಕೊಟ್ಟು ಮಾಡಬೇಕಾಗ್ತದೆ. ಅಂದರೆ 12 ಗಂಟೆ ಬೇಕು ಈಗ? ಹಾಂ, ಹೆಚ್ಚು ಕಡಿಮೆ 12 ಗಂಟೆ ಬೇಕು. ಯಾಕೆಂದರೆ ಅದಕ್ಕೆ ತುಂಬ ಉರಿಯನ್ನು ಕೊಡುವಾಗೂ ಇಲ್ಲ, ತುಂಬ ಕಡಿಮೆ ಮಾಡುವಾಗೂ ಇಲ್ಲ, ಒಂದೇ ಲೆವೆಲಲ್ಲಿ ಅದಕ್ಕೆ ಉರಿ ಹೋಗ್ತಾ ಇರಬೇಕು. ಒಂದು ವೇಳೆ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಆ ಬೆಲ್ಲದ ಇದು ಕತ್ತು ಹೋಗುವ ಸಾಧ್ಯತೆ, ಅಂದರೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಹಿಡಿದ್ರೆ ಆ ಬೆಲ್ಲ ಪೂರ್ತಿ ಹೋಗ್ತದೆ. ಈಗ ಸರಿಯಾದ ಕ್ರಮದಲ್ಲಿ ಬೆಲ್ಲ ಮಾಡಿದರೆ ಆ ಬೆಲ್ಲವನ್ನು 1 ವರ್ಷ ಇಟ್ಟರೂ ಕೂಡ ರವೆ ಬೆಲ್ಲ ಏನು ಬರ್ತದೆ, 1 ವರ್ಷ ಇಟ್ಟರೂ ಕೂಡ ಏನೂ ಆಗೋದಿಲ್ಲ, ಹುಳಿ ಬರೋದಿಲ್ಲ ಅಂತ. ಅದೇ ನೀವು ಜೋನಿ ಬೆಲ್ಲ ಅಥವಾ ಬೇರೆ ಅದು ಪಾಕ ಹದ ಸರಿ ಬರಲಿಲ್ಲ ಆ ಥರದ್ದಿದ್ದರೆ ಏನೊಂದು 3 ತಿಂಗಳಿಗೆ ಹುಳಿ ಬರ್ತದೆ. ಈಗ ಅದಾದಮೇಲೆ ಬೆಲ್ಲ ಆಯಿತು ಅಂತ, ಹಾಂ, ಅದಾದಮೇಲೆ ಅದು ಪ್ರೊಸೆಸ್ ಹೇಗೆ ಅಂದರೆ, ಆ ಕೊಪ್ಪರಿಗೆಯಲ್ಲಿ ಬೆಲ್ಲ ಪಾಕ ಬಂದ ಮೇಲೆ ಅದರಿಂದ ಇನ್ನೊಂದು ಬೆಲ್ಲದ ಮರಿಗೆ ಅಂತ ಇರ್ತದೆ, ಅದಕ್ಕೆ ಹಾಕ್ತೀವಿ. ಅದಕ್ಕೆ ಹಾಕಿದ ಮೇಲೆ ಅದಲ್ಲಿ ತಣಿಬೇಕು. ಅದು ಸಂಪೂರ್ಣವಾಗಿ ತಣದ ಮೇಲೆ ಅದರ ಬೇರೆ ಯಾವ ಪಾತ್ರಕ್ಕೆ, ನಮಗೆ ಕ್ಯಾನಿಗೋ ಅಥವಾ ಬೇರೆ ಯಾವುದೋ ಸ್ಟೀಲಿಂದೋ ಅಥವಾ ಕಬ್ಬಿಣದ ಯಾವುದೋ ಡಬ್ಬ ಏನಿದೆಯೋ ಅದಕ್ಕೆ ತುಂಬಿಸಿ ಇಡ್ಬೋದು. ಈಗ ಗೋಸ್ವರ್ಗದ ಬಗ್ಗೆ ಹೇಳೋದಾದರೆ, ವೀಕ್ಷಕರಿಗೆ ಹೇಳೋದಾದರೆ, ಗೋಸ್ವರ್ಗ
ಏನು ಅದರ ಬಗ್ಗೆ ಹೇಳೋದಾದ್ರೆ? ಗೋಸ್ವರ್ಗ ಅಂದರೆ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ವಿಶೇಷ ಕಲ್ಪನೆಯಲ್ಲಿ ಮೂಡಿ ಬಂದಂಥ ವಿಶಿಷ್ಟವಾದ ಗೋಶಾಲೆ ಇದು. ಯಾಕೆಂದರೆ ನೀವು ಹಗ್ಗ ಹಾಕಿ ಕಟ್ಟಾಕಿ ಸಾಕುವಂಥ ವ್ಯವಸ್ಥೆಯನ್ನು ಎಲ್ಲ ಕಡೆ ನೋಡಿರ್ತೀರಿ, ಸಹಜವಾಗಿ ಇರ್ತದೆ. ಆದರೆ ಇಲ್ಲಿಯ ವಿಶೇಷತೆ ಏನು ಅಂದರೆ ಇಲ್ಲಿ ಗೋವಿಗೆ ಯಾವುದೇ ಬಂಧನ ಇಲ್ಲ, ಸ್ವತಂತ್ರವಾಗಿ ಗೋವುಗಳು ವಿಹರಿಸ್ತಾ ಇರುವಂಥ ಒಂದು ವಿಶೇಷವಾದಂಥ ಗೋಶಾಲೆ. ಮಧ್ಯದಲ್ಲಿ ಪುಷ್ಕರಣಿ, ಸುತ್ತ ಗೋಶಾಲೆ ಇರುವಂಥದ್ದು, ಅಂದರೆ ಮಧ್ಯದಲ್ಲಿ ಗಂಗೆ ಹಾಗೂ ಸುತ್ತ ಗೋವುಗಳು ಅನ್ನುವಂಥ ಕಲ್ಪನೆಯಲ್ಲಿ ಆಗಿದೆ. ಆ ಗೋಶಾಲೆಯಲ್ಲಿ ಕೂಡ ಅರ್ಧ ಭಾಗ ನೆರಳು ಅರ್ಧ ಭಾಗ ಬಿಸಿಲು ಇರುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದು ಗೋವಿಗೆ ನೆರಳು ಬೇಕಾದ್ರೆ ನೆರಳು, ಬಿಸಿಲು ಬೇಕಾದರೆ ಬಿಸಿಲು, ಮಳೆ ಇದ್ದಾವಾಗಲೂ ಅಷ್ಟೇ ಮಳೆಯಲ್ಲಿ ಬೇಕಾದರೂ ಇರ್ಬೋದು. ಮತ್ತು ಆಹಾರವನ್ನು ಹಾಕುವಂಥ ವ್ಯವಸ್ಥೆ ಇದೆ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ನೀರು ತುಂಬಿಸುವ ವ್ಯವಸ್ಥೆ ಇದೆ. ಯಾವಾಗಲೂ ಇರ್ತದೆ, ಅವಕ್ಕೆ ಯಾವಾಗ ಬೇಕೋ ಆವಾಗ ಆಹಾರವನ್ನು ತಗೊಳ್ಬೋದು, ಯಾವಾಗ ಬೇಕೋ ಆವಾಗ ನೀರನ್ನು ಕುಡಿಬೋದು. ಒಟ್ಟಾರೆಯಾಗಿ ಭಾರತೀಯ ಗೋತಳಿಗಳ ಸಂರಕ್ಷಣೆ ಆಗಬೇಕು, ಅದರ ಜೊತೆ ಜೊತೆಯಲ್ಲಿ ಭಾರತೀಯ ಗೋವುಗಳಿಗೆ ಸ್ವಚ್ಛಂದವಾದ ಜೀವನ ಸಿಗಬೇಕು. ಯಾಕೆಂದರೆ ಇವತ್ತು ನಮ್ಮನ್ನು ಯಾವುದೋ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಹಾಕಿ ಕಟ್ಟಾಕಿಟ್ಟರೆ ನಮಗೆ ಹೇಗೆ ಹಿಂಸೆ ಆಗ್ತದೆಯೋ ಅದೇ ರೀತಿಯಾಗಿ ಗೋವಿಗೂ ಹಿಂಸೆ ಆಗ್ತದೆ ಅಂತ. ಗೋವಿಗೆ ಸ್ವತಂತ್ರ ಜೀವನ ಬೇಕು ಅಂತ. ಈಗ ಅನಿವಾರ್ಯ ಕಾರಣಕ್ಕಾಗಿ ಒಂದು ಪರಿಧಿಯನ್ನು ಮಾಡಲೇಬೇಕು, ಯಾಕೆಂದರೆ ಅವುಗಳ ರಕ್ಷಣೆಗಾಗಿ, ಅವು ಇನ್ನೆಲ್ಲೋ ಹೋಗಿ ಏನೋ ಇದಾಗ್ತದೆ ಅಂತ. ಹಾಗಾಗಿ ಒಂದು ರಕ್ಷಣಾ ವ್ಯವಸ್ಥೆ ಇದೆ, ಬಿಟ್ಟರೆ ಬಂಧನ ಇಲ್ಲ ಗೋವುಗಳಿಗೆ. ಅವು ಆದಷ್ಟು ಜಾಗದಲ್ಲಿ ಹೇಗೆ ಬೇಕಾಗಿ ವಿಹರಿಸ್ಬೋದು. ಅವು ಆಟ ಆಡ್ತವೆ, ಕುಣಿತವೆ, ಗುದ್ದಾಡ್ತವೆ, ಎಲ್ಲ ಮಾಡ್ತವೆ, ಸಹಜವಾಗಿರ್ತವೆ. ಈ ಎಷ್ಟೋ ಜನ ಬಂದವ್ರು ಕೇಳ್ತಾರೆ, ನಮ್ಮಲ್ಲಿ ದೊಡ್ಡ ದೊಡ್ಡ ನಂದಿಗಳಿದೆ, ಅವು ತುಂಬ ಗುದ್ದಾಡಿ ಭಾರಿ ಏನು ಪೆಟ್ಟು ಮಾಡಿಕೊಂಡು ಹೀಗಾಗೋದಿಲ್ವ ಅಂತ. ಅದು ನಮ್ಮ ತಪ್ಪು ಕಲ್ಪನೆ. ಇನ್ನೊಂದೇನಿದೆ ಅಂದರೆ ಮೂಗುದಾರ ಹಾಕಬೇಕು ಗೋವುಗಳನ್ನು, ಹೋರಿಗಳನ್ನು ಕಂಟ್ರೋಲ್ ಮಾಡಬೇಕಿದ್ರೆ ಅಂತ. ಆದರೆ ಈ ಥರ ಸ್ವಚ್ಛಂದವಾಗಿ ಬಿಟ್ಟಾವಾಗ ಯಾರೇ ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ, ಸ್ವಚ್ಛಂದವಾಗಿ ಬಿಟ್ಟಾವಾಗ ಅವು ಜೊತೆ ಜೊತೆಯಾಗಿ ಬೇರೆತು ಸರಿಯಾಗಿ ಆರಾಮಾಗಿರ್ತವೆ ಅಂತ. ಆ ಥರ ಏನಾಗಲ್ಲ. ಗೋಸ್ವರ್ಗದಲ್ಲಿ ಸಾಧಾರಣ ಎಷ್ಟು ಬೇರೆ ಬೇರೆ ತಳಿಯ ಗೋವುಗಳಿದೆ? ನಮ್ಮಲ್ಲಿ ಸದ್ಯ ಒಂದು 12-13 ಭಾರತೀಯ ತಳಿಗಳಿದ್ದಾವೆ. ಒಟ್ಟಾರೆ ಸಂಖ್ಯೆ ಸಾಧಾರಣ ಒಂದು 530 ಇದೆ. ಹೆಚ್ಚಿನ ಭಾಗ ಅಂದರೆ 85% ನಂದಿಗಳೇ ಇದ್ದಾವೆ. ಇನ್ನೊಂದು 15% ಮಾತ್ರ ಆಕಳುಗಳಿದ್ದಾವೆ. ಒಟ್ಟಾರೆಯಾಗಿ ನಾವು ಅಂದರೆ ಅಲ್ಲಿ ಯಾವುದೇ ಕಮರ್ಷಿಯಲ್ ಉದ್ದೇಶಕ್ಕಾಗಿ ಮಾಡ್ತಾ ಇಲ್ಲ, ಭಾರತೀಯ ತಳಿಯನ್ನು ಉಳಿಸಬೇಕು ಅನ್ನೋಂಥ ಒಂದು ಮೂಲ ಉದ್ದೇಶ ಇರೋದರಿಂದ ನಮ್ಮಲ್ಲಿ ಯಾವುದೇ ನಂದಿಗಳಿರಲಿ ಆಕಳುಗಳಿರಲಿ ಅದನ್ನು ಸಮಾನವಾಗಿ ಪಾಲನೆಯನ್ನು ಮಾಡ್ತಾ ಇದ್ದೇವೆ. ನೋಡಿಕೊಳ್ಳಿಕ್ಕೆ ಎಲ್ಲ ನಮ್ಮವರೇ? ಅಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳಿದ್ದಾರೆ, ಅದು ಬಿಟ್ಟು ಮತ್ತೆ ದಿನಗೂಲಿ ನೌಕರರು ಕೆಲಸಗಾರರಿದ್ದಾರೆ. ಒಟ್ಟಾರೆಗೆ ಹೆಚ್ಚು ಕಡಿಮೆ ಒಂದು 35 ಜನ ಪ್ರತಿನಿತ್ಯ ಕೆಲಸ ಮಾಡ್ತಾರೆ ಅಲ್ಲಿ. ಗೋವುಗಳಿಗೆ ನಾವು 5 ಒಂದು ದಿವಸದಲ್ಲಿ 5 ಬಾರಿ ಮೇವನ್ನು ಹಾಕ್ತೇವೆ. ಅದು ನಮಗೆ ಆ ಸಮಯದಲ್ಲಿ ಯಾವುದು ಲಭ್ಯ ಇದೆಯೋ ಅದು ಒಣ ಇಲ್ಲಿ ಹುಲ್ಲು ಇರ್ಬೋದು, ಇಲ್ಲ ಜೋಳ ಇರ್ಬೋದು, ಹಸಿ ಹುಲ್ಲು ಇರ್ಬೋದು, ಹಿಂಡಿ ಇರ್ಬೋದು. ಒಟ್ಟಾರೆಯಾಗಿ ದಿನದಲ್ಲಿ 5 ಬಾರಿ ಮೇವನ್ನು ಹಾಕುವಂಥ ವ್ಯವಸ್ಥೆ ಇದೆ. ನೀರನ್ನು ಕಾಲಕಾಲಕ್ಕೆ ತುಂಬಿಸ್ತಾನೆ ಇರ್ತಾರೆ. ಬಾನಿಗಳು, ಕಲ್ಲಿನ ಪಾತ್ರೆಗಳು, ಬಾನಿ ಅಂತ ಹೇಳ್ತಾರೆ, ಅದಿದ್ದಾವೆ. ಅದರಲ್ಲಿ ಖಾಲಿಯಾದ ಹಾಗೆ ಅದನ್ನು ತುಂಬಿಸುವಂಥ ವ್ಯವಸ್ಥೆ ಇದೆ. ಬೇಕಾದಾವಾಗ ಅವು ಕುಡಿತಾ ಇರ್ತವೆ. ಆ ರೀತಿಯಾಗಿ ಒಂದು ಅದನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಈ ದಿನಮಾನದಲ್ಲಿ ಗೋವುಗಳ ಲಾಲನೆ ಪಾಲನೆ ಏನಿದೆಯಲ್ಲ ಅದು ತುಂಬ ಖರ್ಚುದಾಯಕ ಹೌದು. ಎಷ್ಟೋ ಜನ ಕೃಷಿಕರು ಗೋವುಗಳನ್ನು ಸಾಕ್ತಾ ಇರುವವರು ಅದನ್ನು ಬಿಡ್ತಾ ಇದ್ದಾರೆ. ಯಾಕೆ ಅಂದರೆ ಗೋವುಗಳನ್ನು ಸಾಕಲಿಕ್ಕೆ ತುಂಬ ಅಂದರೆ ತುಂಬ ಖರ್ಚಾಗ್ತದೆ ಅಂತ. ಅದು ಹೌದಾದರೂ ಕೂಡ ಅದರ ಉತ್ಪನ್ನಗಳನ್ನು ನಾವು ಆದಷ್ಟು ತೆಗೆಯುವಂಥ ವ್ಯವಸ್ಥೆ ಆಗಬೇಕು. ಇವತ್ತು ಕೂಡ ನಮಗೆ ಒಂದು ದಿವಸಕ್ಕೆ 75,000-80,000 ಖರ್ಚು ಬರ್ತಾ ಇದೆ. ಅದು ದಾನಿಗಳು ಮತ್ತು ಗೋಸೇವೆಗಳನ್ನು ಮಾಡಿಸೋರು, ಅದರ ಜೊತೆಗೆ ಅಲ್ಲಿಯ ಗೊಬ್ಬರ, ಗೋಮೂತ್ರ ಇದನ್ನು ಮಾರಾಟ ಮಾಡಿ ಇದೆಲ್ಲದರ ಮೂಲಕ ನಡೀತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ದಾನಿಗಳು ಬೇಕು ನಮಗೆ, ಎಲ್ಲ ಕೈ ಜೋಡಿಸ್ಬೇಕು. ಅದರ ಜೊತೆಗೆ ನಾವು ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಗವ್ಯೋತ್ಪನ್ನಗಳನ್ನು ತಯಾರಿಸಿ ನಾವು ಆದಷ್ಟು ಅಲ್ಲಿಯ ಏನು ಖರ್ಚು ವೆಚ್ಚ ಇದೆ ಅದನ್ನು ಗವ್ಯೋತ್ಪನ್ನಗಳಿಂದಲೇ ನಿಭಾಯಿಸುವಂಥ ಒಂದು ವ್ಯವಸ್ಥೆಗೆ ಮುಂದಾಗ್ತಾ ಇದ್ದೇವೆ. ಆದರೆ ಈಗ ಖರ್ಚು ಜಾಸ್ತಿ ಇರೋದರಿಂದ ನಾವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡೋದು ಕಷ್ಟ ಆಗಿದೆ. ಹಾಗಾಗಿ ಹೆಚ್ಚಿನ ದಾನಿಗಳ ಸಹಕಾರ ಸಿಕ್ಕಿದರೆ ನಾವು ಅದನ್ನು ಇನ್ನೂ ಅಭಿವೃದ್ಧಿ ಮಾಡ್ಬೋದು. ಈಗಾಗಲೇ ಒಂದು 530 ಇದೆ, 1,000 ಗೋವುಗಳಿಗಾಗುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಕೊನೆ ಪ್ರಶ್ನೆ, ಈಗ ಸಾರ್ವಜನಿಕರು ಅಂದರೆ ವೀಕ್ಷಕರು ಗೋಸ್ವರ್ಗಕ್ಕೆ ಭೇಟಿ ನೀಡಬೇಕಿದ್ರೆ ಹೇಗೆ ಬರಬೇಕು ಮತ್ತು ಟೈಮಿಂಗ್ಸ್ ಏನಾದ್ರು ಇದೆಯಾ ಅದ್ರ ಬಗ್ಗೆ ಹೇಳೋದಾದರೆ? ಈ ಗೋಸ್ವರ್ಗ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ, ಅಂದರೆ ಸಿರ್ಸಿಯ ಹತ್ತಿರ ಆಗ್ತದೆ. ಸಿದ್ದಾಪುರದಿಂದ ಕುಮಟಾ ರೂಟ್ನಲ್ಲಿ ಒಂದು 4 ಕಿಲೋಮೀಟರ್ ಬಂದರೆ ಅಲ್ಲಿ ಗೋಸ್ವರ್ಗ ಅಂತ ಒಂದು ದೊಡ್ಡ ಬೋರ್ಡ್ ಇದೆ. ಅಲ್ಲಿಂದ 1 ಕಿಲೋಮೀಟರ್ ಒಳಗಡೆ ಸಂಪೂರ್ಣವಾಗಿ ಸುಸಜ್ಜಿತವಾದಂಥ ಕಾಂಕ್ರೀಟು ಮತ್ತು ಡಾಂಬರಿನ ರಸ್ತೆ ಇದೆ. ಅಲ್ಲಿ ತನಕಲು ವೆಹಿಕಲ್ ಹೋಗ್ತದೆ. ಜೊತೆಗೆ ಅಲ್ಲಿ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಕೂಡ ಇದೆ. 6 ರೂಮ್ಗಳಿದೆ, 2-3 ಚಿಕ್ಕ ಚಿಕ್ಕ ಹಾಲ್ಗಳಿದೆ. ಊಟ ಪ್ರಸಾದದ ವ್ಯವಸ್ಥೆ ಅಲ್ಲಿ ಬಾನ್ಕುಳಿ ಮಠ ಅಂತ.
ನಮ್ಮದೇ ರಾಮಚಂದ್ರಾಪುರ ಮಠದ ಶಾಖಾ ಮಠ, ಅಲ್ಲೇ ಇರುವಂಥದ್ದು ಗೋಸ್ವರ್ಗ. ಅಲ್ಲಿ ಊಟದ ವ್ಯವಸ್ಥೆ ಇದೆ, ವಸತಿ ವ್ಯವಸ್ಥೆ ಇದೆ. ಹಾಗಾಗಿ ಯಾರೇ ಅಲ್ಲಿಗೆ ಭೇಟಿ ನೀಡೋದಿದ್ರು ಮತ್ತು ಯಾವುದೇ ಸಮಯ ಇದಿಲ್ಲ, ಆದರೆ ಈ ಗೋವುಗಳಿಗೆ ವಿಶ್ರಾಂತಿ ರಾತ್ರಿ ಹೊತ್ತಿನಲ್ಲಿ ವಿಶ್ರಾಂತಿ ಬೇಕಿರೋದ್ರಿಂದ ಆದಷ್ಟು ಹಗಲೊತ್ತಲ್ಲಿ ಬಂದರೆ ಚೆನ್ನಾಗಿ ನೋಡ್ಬೋದು, ಎಲ್ಲ ಕಡೆ ಕಾಣ್ತದೆ. ಮತ್ತು ಹೊರಭಾಗಕ್ಕೆ ಹೋಗಿ ಮಲಗಿರ್ತವೆ ಗೋವುಗಳು ರಾತ್ರಿ, ಹಾಗಾಗಿ ಬಂದರೂ ಕೂಡ ಸರಿಯಾಗಿ ಕಾಣೋದಿಲ್ಲ. ಹಾಗಾಗಿ ಹಗಲು ಸಮಯದಲ್ಲಿ ಬಂದರೆ ಸರಿಯಾಗಿ ಕಾಣ್ತವೆ. ದೂರದಿಂದ ಬಂದವರಿಗೆ ಅದೇ ಊಟ ಮತ್ತು ವಸತಿ ವ್ಯವಸ್ಥೆ ಕೂಡ ಇದೆ. ಇಲ್ಲಿವರೆಗೆ ಮಾತಾಡಿ ಗೋಸ್ವರ್ಗದ ಒಂದು ಉದ್ದೇಶ ಏನು, ಅಲ್ಲಿ ಎಷ್ಟು ಗೋವುಗಳಿದೆ, ಆ ಗೋವಿನ ತಳಿಗಳ ಬಗ್ಗೆ, ಅದಲ್ಲದೆ ಇಲ್ಲಿ ನಡೆಯುತ್ತಿರುವ ಆಲಮನೆಯ ಒಂದು ಹಬ್ಬದ ಬಗ್ಗೆ ಕೂಡ, ಈ ಒಂದು ಗೋಲೋಕೋಸಲ್ಲಿ ನಡೆಯುತ್ತಿರುವ ನಿಮ್ಮ ಆಲಮನೆಯ ಇದರ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟರಿ. ನಿಮಗೆ ನಮ್ಮ ಚಾನೆಲ್ನ ಪರವಾಗಿ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್.